Let faith arise in your soul. He will touch you and make you whole. Rise and be healed in the name of Jesus. Rise and be healed. Rise and be healed. Now I said yes last week. ನಾನು ಕಳೆದ ವಾರ ಹೇಳಿದೆ. Why Paul was so upset with the people who preached the other gospel? ಬೇರೆ ಸುವಾರ್ತೆಯನ್ನು ಸಾರಿದಂತವರ ಕುರಿತಾಗಿ ಪೌಲನ್ ಯಾಕೆ ಅಷ್ಟೊಂದು ಬೇಸರ ಪಟ್ಟುಕೊಂಡ ಅಂತ. Come back to me book of Galatians again please. ಗಲಾತ್ಯ ಪತ್ರಿಕೆ ಮತ್ತೆ ಬನ್ನಿ. Come on, come to Galatians. ಗಲಾತ್ಯಕ್ಕೆ ಮತ್ತೆ. We started Galatians seeing how in every epistle Paul was thanking God for the people. ಪ್ರತಿ ಒಂದು ಪತ್ರಿಕೆಯಲ್ಲಿ ದೇವರು ಅವರಿಗೋಸ್ಕರವಾಗಿ ಆತನ ಸ್ತೋತ್ರ ಮಾಡುತ್ತಿದ್ದ ಪೌಲ ಅಂತ. But only in Galatians he did not thank God for them. ಗಲಾತ್ಯದಲ್ಲಿ ಮಾತ್ರ ಅವರಿಗಾಗಿ ದೇವರಿಗೆ ಸ್ತೋತ್ರ ಮಾಡಲಿಲ್ಲ ಪೌಲ. He was so angry at them. ಅವರ ಮೇಲೆ ಬಹಳ ಕೋಪ. Hallelujah. 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 Why? ಯಾಕೆ? Because listen to me. ಕೇಳಿಸ್ಕೊಳ್ಳಿ. Look at me. ನನ್ನ ಕಡೆ ನೋಡಿ. There were certain people who had another teaching. ಅಲ್ಲಿ ಬೇರೆ ಬೋಧನೆ ಇದ್ದಂತ ಕೆಲವರು ಇದ್ರು. ದೇ ಥಾಟ್ ಅವರು ಅಂದ್ಕೊಂಡ್ರು ಸಾಲ್ವೇಷನ್ ಈಸ್ ಫಾರ್ ಜೂಯಿಶ್ ಪೀಪಲ್ ರಕ್ಷಣೆ ಯಹೂದ್ಯರಿಗೆ. ಸೊ ದೇರ್ ಫೋರ್ ಆದ ಕಾರಣ ಇಫ್ ಎ ಜೆಂಟೈಲ್ ಹ್ಯಾಸ್ ಟು ಬಿ ಸೇವ್ಡ್ ಅನ್ಯನು ರಕ್ಷಣೆ ಹೊಂದಬೇಕಾದ್ರೆ ಫಸ್ಟ್ ಮಸ್ಟ್ ಬಿಕಮ್ ಅ ಜೂ ಅಂಡ್ ದೆನ್ ಹಿ ಕ್ಯಾನ್ ಗೆಟ್ ಸೇವ್ಡ್ ಮೊದಲು ಅವನು ಯಹೂದಿಯಾಗಿ ಅನಂತರ ರಕ್ಷಣೆ. ಇನ್ ಆಲ್ ಕೈಂಡ್ಸ್ ಆಫ್ ಕನ್ಫ್ಯೂಷನ್ ಟೀಚಿಂಗ್ಸ್ ವರ್ ದೇರ್ ಎಲ್ಲ ವಿಧವಾದ ಗಲಿಬಿಲಿ ಬೋಧನೆಗಳು. ಪಾಲ್ ವಾಸ್ ಟೀಚಿಂಗ್ ಆನ್ ಫ್ರೀಡಮ್ ಇನ್ ಕ್ರೈಸ್ಟ್ ಅವನು ಕ್ರಿಸ್ತನಲ್ಲಿ ಸ್ವತಂತ್ರ ಬಗ್ಗೆ ಬೋಧಿಸುತ್ತಿದ್ದ. ಸಮ್ ಪೀಪಲ್ ಆರ್ ವೇಟಿಂಗ್ ಕೆಲವರು ಕಾಯ್ತಿದ್ರು. ದ ಮೊಮೆಂಟ್ ಪಾಲ್ ಫಿನಿಶ್ಡ್ ಟೀಚ್ ಅಬೌಟ್ ಟಾಟ್ ಅಬೌಟ್ ಗ್ರೇಸ್ ಅಂಡ್ ಲೆಫ್ಟ್ ಮತ್ತು ಪೌಲನು ಕೃಪೆ ಬಗ್ಗೆ ಬೋಧಿಸಿಬಿಟ್ಟು ಹೋದ ನಂತರ ದೇ ವಿಲ್ ಕಮ್ ಇನ್ ಅವರು ಬಂದ್ಬಿಡ್ತಿದ್ರು. ದೇ ವಿಲ್ ಸ್ಟಾರ್ಟ್ ಟೀಚಿಂಗ್ ನೋ ಯು ಮಸ್ಟ್ ಫಾಲೋ ಲಾ ಆಲ್ಸೋ ಇಲ್ಲ ನಿಯಮನೂ ನೀವು ಪಾಲಿಸಬೇಕಂತ ಬೋಧಿಸ್ತಿದ್ರು. ಅಂಡ್ ದೇ ವರ್ ಕಮಿಂಗ್ ಅಂಡ್ ಟ್ರೈಂಗ್ ಟು ಡಿಸ್ಟರ್ಬ್ ದ ಟೀಚಿಂಗ್ ಆಫ್ ದ ಮೆಸೇಜ್ ಆಫ್ ಗ್ರೇಸ್. ಆದ ಕಾರಣ ಕೃಪೆಯ ಬೋಧನೆ ಅವರು ಕೆಡಿಸ್ತಾ ಇದ್ರು. ರೀ ಇನ್ ಒನ್ ಪವರ್ಫುಲ್ ವರ್ಡ್ ಪಾಲ್ ಯೂಸಸ್ ಹಿಯರ್ ಪೌಲನ್ನು ಶಕ್ತಿಯುತ ಒಂದು ಪದ ಬಳಸ್ತಾನೆ ನೋಡ್ರಿ. ಗಲಾತ್ಯ 3:1 ಪ್ಲೀಸ್. ಗಲಾತ್ಯ 3:1 ರೀ. ಗಲಾತ್ಯ 3:1. ಗಲಾತ್ಯ 3:1. ಯು ವೈಸ್ ಗಲೇಷಿಯನ್ಸ್ ಬಹಳ ಬುದ್ಧಿ ಉಳ್ಳಂತ ಗಲಾತ್ಯದವರೇ. ಏಮನ ನೋ ಮನ ಸೇ ಲೌಡ್ಲಿ ಎಲ್ಲರೂ ಹೋದ್ರೆ ಗಲೇಷಿಯನ್ 3:1, 1, 2, 3 ಅಂದ್ರೆ ಎವ್ರಿಬಡಿ ಶುಡ್ ರೀಡ್ ಇನ್ ಯುವರ್ ಓನ್ ಲ್ಯಾಂಗ್ವೇಜಸ್. 1, 2, 3 ಕಮ್ ಆನ್ ಸ್ಟಾಪ್ ಅಗೇನ್ 1, 2, 3 ಅಗೇನ್ 1, 2, 3 ಅಗೇನ್ 1, 2, 3 ಓಕೆ ಕನ್ನಡ ಹೇಗಿದೆ ವಾಟ್ ಕನ್ನಡ ಸೇಸ್ ಎಲೈ ಬುದ್ಧಿ ಇಲ್ಲದ ಗಲಾತ್ಯದವರೇ. ಓಕೆ ತೆಲುಗು ಏನು ಮುಂದೆ ಮಾ ಅವಿವೇಕುಲೈನ ಇಂಗ್ಲಿಷ್ ಇಟ್ ಸೇಸ್ ಫೂಲಿಶ್. ಪಾಲ್ ಇಸ್ ಸೋ ಆಂಗ್ರಿ ಅಟ್ ದೆಮ್ ಅವನಿಗೆ ಬಹಳ ಕೋಪ ಅವ್ರ ಮೇಲೆ. ಲೇ ಮುಟ್ಟಾಳ್ರ ಯು ಫೂಲಿಶ್ ಗಲೇಷಿಯನ್ ಲೇ ಮಂದ ಬುದ್ಧಿ ಎಂದಡ ನೀ ಅಡರಿ ಯು ಫೂಲಿಶ್ ಗಲೇಷಿಯನ್ಸ್ ಬುದ್ಧಿ ಇಲ್ಲದ ಗಲಾತ್ಯದವರೇ. ಇಫ್ ದಟ್ ಈಸ್ ಸೀರಿಯಸ್ ಅದು ಗಂಭೀರವಾಗಿದ್ರೆ ಒನ್ ಮೋರ್ ಸೀರಿಯಸ್ ವರ್ಡ್ ಯೂಸ್ ಇನ್ನೊಂದು ಗಂಭೀರ ಪದ ಬಳಸ್ತಾನೆ. ಇಟ್ಸ್ ಓನ್ಲಿ ಗುಡ್ ಇನ್ ಇಂಗ್ಲಿಷ್ ನಾಟ್ ಕರೆಕ್ಟ್ ಇನ್ ಕನ್ನಡ. ಹೌದು ಕನ್ನಡದಲ್ಲಿ ಅಷ್ಟು ಸರಿಗಿರಲ್ಲ. ಯು ಫೂಲಿಶ್ ಗಲೇಷಿಯನ್ಸ್ ಹೂ ಹ್ಯಾಸ್ ಬಿವಿಚ್ಡ್ ಯು ಎಲ್ಲ ಈ ಬುದ್ಧಿ ಇಲ್ಲ ಗಲಾತ್ಯದವರು ಯಾರು ನಿಮ್ಮನ್ನು ಮರುಳುಗೊಳಿಸಿದರು. ತಿಳಿಲೇ ಒಂದು ಮಾ ಭ್ರಮ ಪೆಟ್ರಿ ಮರಳು ಭ್ರಮ ಇಸ್ ಅ ವರ್ಡ್ ಯೂಸ್ಡ್ ಬಟ್ ಇನ್ ಇಂಗ್ಲಿಷ್ ಅದರ ಆಂಗ್ಲ ಪದ ಇಟ್ ಸೇಸ್ ಹೂ ಬಿವಿಚ್ಡ್ ಯು ಯಾರು ನಿಮಗೆ ಮಂತ್ರತಂತ್ರ ಮಾಡಿಬಿಟ್ರು. ಬಿವಿಚ್ ಮೀನ್ಸ್ ವಿಚ್ಕ್ರಾಫ್ಟ್ ಯಾರು ಮಾಟ ಮಾಡಿಸ್ಬಿಟ್ರು. ಪಾಲ್ ಇಸ್ ಸೇಯಿಂಗ್ ಪೌಲನ್ ಹೇಳ್ತಾನೆ ಯು ಫೂಲಿಶ್ ಗಲೇಷಿಯನ್ಸ್ ಬುದ್ಧಿ ಇಲ್ಲದ ಗಲಾತ್ಯದವರು ಹೂ ಹ್ಯಾಸ್ ಡನ್ ವಿಚ್ಕ್ರಾಫ್ಟ್ ಆನ್ ಯು ನಿಮ್ಮ ಮೇಲೆ ಯಾರು ಮಾಟ ಮಾಡಿಸ್ಬಿಟ್ಟಾರೆ. ಹಲೋ ಪೀಪಲ್ ಕಮ್ ಅಂಡ್ ಟೆಲ್ ಯು ನಿಂಗಲ್ ವೀಟಲ್ಲೇ ಪಿಲ್ಲಿಶೂನೆ ಕಟ್ಟು ಉಂಡಾಯ್ ನಿಮ್ಮಲ್ಲಿ ಮಂತ್ರ ಆಯ್ತು ನಿಮ್ಮನೇಲಿ ಜಾದು ಮಂತ್ರ ಆಯ್ತು ಎಲ್ಲ ಈ ಬರೇ ಈ ಪ್ರಾಫೆಸಿಸ್ ಎಲ್ಲ ಅಂದ್ರೆ ಪೀಪಲ್ ಕಮ್ ಅಂಡ್ ಟೆಲ್ ಯು ದೇರ್ ವಿಚ್ಕ್ರಾಫ್ಟ್ ಇನ್ ಯುವರ್ ವಿಚ್ಕ್ರಾಫ್ಟ್ ಇನ್ ಯುವರ್ ಹೌಸ್ ನಿಮ್ಮ ಮನೆಯಲ್ಲಿ ಮಾಟ ಮಾಡಿಬಿಟ್ಟಿದ್ದಾರೆ ಮಂತ್ರ ಮಾಡಿಬಿಟ್ಟಿದ್ದಾರೆ ಅಂತ ಎಲ್ಲ ಪ್ರವಾದಿಗಳು ಹಂಗೆ ಬರ್ತಾರೆ. ವಾಟ್ ಇಸ್ ರಿಯಲ್ ವಿಚ್ಕ್ರಾಫ್ಟ್ ಆದ್ರೆ ನಿಜವಾದ ಮಾಟ ಏನ್ರಿ. ಕ್ಯಾನ್ ಬಿಲೀವರ್ಸ್ ಬಿ ಅಂಡರ್ ವಿಚ್ಕ್ರಾಫ್ಟ್ ವಿಶ್ವಾಸಿಗಳು ಮಾಟಕ್ಕೆ ಕೆಳಗೆ ಆಗ್ಲಿಕ್ಕೆ ಸಾಧ್ಯ? ಹೌದು. ಹೌ ಹೇಗೆ? ವೆನ್ ಯು ಲೀವ್ ಗ್ರೇಸ್ ಅಂಡ್ ಗೋ ಇನ್ ಟು ಲಾ ದಟ್ ಈಸ್ ವಿಚ್ಕ್ರಾಫ್ಟ್. ಕೃಪೆ ಬಿಟ್ಟು ಧರ್ಮಶಾಸ್ತ್ರಕ್ಕೆ ಹೋದ್ರೆ ಅದೇ ಮಾಟ ಮಂತ್ರ. Hallelujah. Hallelujah. Anybody have King James version?
King James version, who's got? Anybody King James version? Okay, read King James version. Bewitched you. Same word is used, right? అదే పదం. Same. King James version says bewitched you. King James భాషాంతరదల్లి మాట మాట. NIV also bewitched you. NIV అల్లి కూడా మాట. Paul is saying, పౌలుని హర్తనే, you foolish Galatians, నీవు బుద్ధి ఇల్లద గలాతీయదవరే, who did witchcraft on you? నిమ్మ మేలే యారో మాట మాడిబిటిదారే? Somebody did witchcraft on you. యారో మాట మంత్రం మాడిబిటారే? Listen to me. Kelskolli. Leaving the message of grace is not something silly. Krupa sandeshavannu bittiduvantaddu kshullakavalla. Leaving the message of grace, you are entering into witchcraft. Neevu krupe sandeshavannu bitre neevu maata mantradolage praveshisthiri. Hallelujah. 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 Now look what Paul says. Nodi Paulanu munde, you foolish Galatians, who was bewitched you? Before your very eyes, Jesus Christ was clearly portrayed as crucified. Elai buddhi illada galate davare yaru nimmannu maata mantra golisidru yesu christanu shilibige haakisikondavanagi nimma kannedrinalli varnisalpattanallave. Hallelujah. Hallelujah. That means andre the moment you take your eyes away from the cross and what Jesus did on the cross and you turn to what you are supposed to do, that is become witchcraft. Nodri christanu shilive mele namagoskaravagi en maadidnu anuvantadannu neevu kannu bitbittu nanu en maadbeku ant helibittu nannu mele nanu aatkondre ade maata mantra. My concern, look at me, my concern to you all is nimmellaru bagge nanna chinte. Look at me, nan kade nodi, you will come and hear and listen to me teaching on grace. Neevu bandu krupa bodhane bandu kelisukoltire, then you go back and put on the TV. Neevu hogi TV hakidaga and somebody will teach something else. And you sit and listen saying, let me see, okay, okay, maybe we should do that also. Look at what Paul says. How should be our attitude? Galatians 2, we will read from verse 4 onwards. This matter arose because some false brothers had infiltrated our ranks to spy on the freedom we have in Christ Jesus and to make us slaves. Sabige kallathanadinda serikonda sullu sahodararu alli iddadarinda balatkara nadiditemba bayavittu avaru nammannu dasatvadolage sikkisabekendu Krista Yesuvinalli namage dorakiruva swatantryavannu gudavagi vicharisuvadakke marisikondu bandavaru. Hallelujah. Hallelujah. They came to spy on the freedom we have in Jesus Christ. Yesu Christanalli namige iruvanta swatantryavannu tilkolodakke avaru gudachararagi bandaru. Why? Yake? So that they can make us slaves again. Yakandre matte namannu gulamaragi madlikke. Hallelujah. Hallelujah. They look at you. Nimmannu nodi. Till last few weeks these people are okay. Kalada kelu varugalu ivaru chenagidru. They are depending on holy days. Avaru pavitra dinagala mele aatkondu. And they were depending on the dress they wear. Avu darisikondanta vastrad mele aatkondu. And they are depending upon their good works. Avara punya karyagala mele aatkondu. Now suddenly they are depending on the grace. Iddakiddante avaru krupe mele aatkondibitru. And they are smiling now. Avaru mugulnage bidta idare. They are smiling now. Avaru iga mugulnage. They are enjoying their life now. Avaru jeevana anubhogisthidare. They are wearing good clothes now. ಈಗ ಒಳ್ಳೆ ವಸ್ತ್ರ ಧರಿಸಿಕೊಳ್ತಿದ್ದಾರೆ. They are sleeping now. ಈಗ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ. They are eating now. ಚೆನ್ನಾಗಿ ತಿಂತಿದ್ದಾರೆ. So they are free now. ಈಗ ಸ್ವತಂತ್ರ. They want to spy the freedom. ಈ ಸ್ವತಂತ್ರವನ್ನು ಅವರು ನಿಗಡವಾಗಿ ನೋಡಿ. So that they want to make us slaves again. ಮತ್ತೆ ಗುಲಾಮರಾಗಿ ಮಾಡಲಿಕ್ಕೆ. Hallelujah. Hallelujah. In Paul's days, ಪೌಲನ ದಿನಗಳಲ್ಲಿ, there were people like that. ಕೆಲವು ಜನರು ಹಾಗಿದ್ರು. Paul's day. Paulan helidenre. Look, it says here. Illi helalagide. Verse 5. 5th vachana. We did not give in to them for a moment. Avarige naavu ondu galigesu kuda sammatisalilla. Hallelujah. Hallelujah. Telugile munduma okka gadiyainanu lobadaledu.
ಒಂದು ಗಳಿಗೆಯಾದರೂ ನಾವು ಒಳಪಡಲಿಲ್ಲ ವಿ ಡಿಡ್ ನಾಟ್ ಸಬ್ಮಿಟ್ ಟು ದೆಮ್ ಈವನ್ ಫಾರ್ ಎ ಮೊಮೆಂಟ್ ನಾವು ಒಂದು ಗಳಿಗೆ ಕೂಡ ಅವರಿಗೆ ಅಧೀನವಾಗಲಿಲ್ಲ ಹಲ್ಲೆಲೂಯಾ ಹಲ್ಲೆಲೂಯಾ ಒನ್ ಮೊಮೆಂಟ್ ಆಲ್ಸೋ ಯು ಶುಡ್ ನಾಟ್ ಲಿಸನ್ ಟು ಎನಿಬಡಿ ಟೆಲ್ಲಿಂಗ್ ಯು ಯು ಮಸ್ಟ್ ಫಾಲೋ ದ ಲಾ ನೀವು ಧರ್ಮಶಾಸ್ತ್ರ ಹಿಂಬಾಲಿಸಬೇಕು ಅಂತ ಹೇಳ್ಬಿಟ್ಟು ಯಾರಾದರೂ ಹೇಳಿದ್ರೆ ಒಂದು ಕ್ಷಣ ಸಹ ನೀವು ಅಧೀನವಾಗಬಾರದು ಒನ್ ಮಿನಿಟ್ ಒನ್ ಮೊಮೆಂಟ್ ಆಲ್ಸೋ ಒಂದು ಕ್ಷಣ ಸಹ ಗಳಿಗೆ ಒಂದು ಗಳಿಗೆ ಕೂಡ ಇರಬಾರದು Hallelujah. Hallelujah. One moment also. ಒಂದು ಗಳಿಗೆ ಸಹ ಒಳಬಾರದು. Why? ಯಾಕೆ? When you don't give it even for one moment also. ನೀವು ಒಂದು ಗಳಿಗೆ ಕೂಡ ನೀವು ಅಧೀನವಾಗದಿದ್ರೆ. We did not give it them for a moment so that the truth of the gospel might remain with you. ಸುವಾರ್ತೆಯ ಸತ್ಯವು ನಿಮ್ಮಲ್ಲಿ ಸ್ಥಿರವಾಗಿರಬೇಕಂತ ಹೇಳಿ. Hallelujah. 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 How many of you want the truth of the gospel to remain in you? ಸುವಾರ್ತೆಯ ಸತ್ಯ ನಿಮ್ಮಲ್ಲೇ ಇರ್ಲಿಕ್ಕೆ ಎಷ್ಟು ಜನ ಇಷ್ಟಪಡ್ತೀರಿ Say with me, I want the truth of the gospel to remain in me. Say with me. Of the gospel say loudly I want the truth of the gospel, to remain in me say loudly I want the truth of the gospel to remain in me hallelujah hallelujah how does it happen idu hege aagtade when you don't give a one moment also to those who teach you the law ಈ ನಿಯಮವನ್ನು ಬೋಧಿಸುವವರಿಗೆ ಒಂದು ಗಳಿಗೆ ಕೂಡ ನೀವು ಒಪ್ಪಿಸಿ ಕೊಡದೆ ಇದ್ದಾಗ can hear an amen amen can hear an amen amen don't say let's sit and listen to what they have to say also kutkonda avre en heltare adunnu kelskolana anta god said don't even give them one moment also devaru helidru ondu galige kuda office kodabedri if you leave the truth of the gospel of jesus go to the law neevu yesu christana swartheya krupe satyavannu bitbitu niyamakke hodre two things will happen eradu vishaya aagtade number one you are a fool ondu buddhihina number two eranedu you are bewitched neevu maatakke olagadavaru can hear an amen amen can hear an amen amen hallelujah hallelujah you know that's why paul says adike paulu nehrtane who has bewitched you galatians galatidavare nimge yaru maata mantra maadibittiddu why yake read 3:10 Galatians 3:10 Galatia 3:10 All who rely on observing the law are very blessed Nemanishtagalannu aadhara maadikolluvavarellaru bahala aashirvada hondidavaru Hello What's in your bible Nim bible nalli enide Say loudly. Gattige. Come on, I'll tell you. 1, 2, 3. Everybody should read this. 1, 2, 3. Okay. 3:10. 1, 2, 3. Come on. Say it again. 1, 2, 3. Nemanishtagala naadhar maadikolu ellaru shaapadhina raa. Again. 1, 2, 3. Nemanishtagala naadhar maadikolu ellaru shaapadhina. One last time. 1, 2, 3. Nemanishtagala naadhar maadikolu ellaru shaapadhina raa giddare. Hallelujah. Hallelujah. So what will happen when you follow the law? ಧರ್ಮಶಾಸ್ತ್ರ ಹಿಂಬಾಲಿಸಿ ಏನಾಗ್ತದ್ರಿ ಕರ್ಸ್ಡ್ ಶಾಪ ಕರ್ಸ್ಡ್ ಶಾಪ ವೆನ್ ಯು ಆರ್ ಕರ್ಸ್ಡ್ ಶಾಪಗ್ರಸ್ತರಾದಾಗ ವಿಚ್ ಕ್ರಾಫ್ಟ್ ಕ್ಯಾನ್ ಕಮ್ ಆ ಮಾಟ ಮಂತ್ರ ಬಂದೇ ಬಿಡ್ತದೆ ಡಿಮನ್ಸ್ ಕ್ಯಾನ್ ಕಮ್ ದವ ಬಂದ್ ಬಿಡ್ತದೆ ಪೀಪಲ್ ಹೂ ಆರ್ ಕರ್ಸ್ಡ್ ಡಿಮನ್ಸ್ ವಿಲ್ ಕಮ್ ಇನ್ ಟು ದೇರ್ ಲೈಫ್ ಶಾಪಗ್ರಸ್ತರಾದಂತವರ ಜೀವನದಲ್ಲಿ ದೆವ್ವಗಳು ಬಂದ್ ಬಿಡ್ತವ್ರಿ ಬಿಕಾಸ್ in you are under a curse yakanda shapakke adhinaragiddiri the bible says here bible illi helide all those who follow the law are under curse niyama nishtagalannu palisoru ellaru shapadhinaragiddare but the joyful news is adare harshakaravadaddu all who rely on observing the law are under curse for it is written cursed is everyone who does not continue to do every written in the book of the law ನಿಯಮನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ ಶಾಪಾಧೀನರಾಗಿದ್ದಾರೆ ಹೇಗಂದ್ರೆ ಧರ್ಮಶಾಸ್ತ್ರ ಗ್ರಂಥದೊಳಗೆ ಬರೆದಿರುವಗಳನ್ನೆಲ್ಲ ನಿತ್ಯವೂ ಕೈಕೊಳ್ಳದಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಶಾಸ್ತ್ರವು ಹೇಳುತ್ತದೆ ಕ್ಲಿಯರ್ಲಿ ನೋ ಒನ್ ಈಸ್ ಜಸ್ಟಿಫೈಡ್ ಬಿಫೋರ್ ಗಾಡ್ ಬೈ ದ ಲಾ ಬಿಕಾಸ್ ದ ರೈಚಸ್ ವಿಲ್ ಲಿವ್ ಬೈ ಫೇತ್ ಕರ್ಮ ಮಾರ್ಗದಿಂದ ಯಾವನು ದೇವರ ಸನ್ನಿಧಿಯಲ್ಲಿ ನೀತಿವಂತನಾಗುವುದಿಲ್ಲವೆಂಬುದು ಸ್ಪಷ್ಟವಾಗಿದೆ ಯಾಕೆಂದರೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು Can you hear an amen? Amen. Hallelujah. Hallelujah. How will the righteous man live? ನೀತಿವಂತನ ಬದುಕೋದು ಹೇಗೆ
Number 1 modalnedu only because of faith you become righteous aa neetiya nambike nimittave neevu neethivantaradattu yes yeah haudalri yes or no haudalri you believe in what you put faith in what jesus did that faith makes you righteous yesu maadidralli nambike ittidrinda aa nambike nimma neethivantanaga maadidu it makes you right before god devaru munde netta nilluvante maadidu and that life aa jeevana you must continue to live by faith itself nambikeyindalle anta jeevana badukondirbeku Hallelujah. Hallelujah. I am born again by faith. Nanu hosadagi uttiddu nambikeyinda. And I live by faith also. Nanu badukodu nambikeyinda. Can you hear an amen? Amen. I am born again by faith. Nanu hosadagi uttiddu nambikeyinda. I live by the law. Nanu niyamadinda baduktene. That is not possible. Adu sadhyalla. Can you hear an amen to this? Amen. I am born again by faith. Nanu nambikeyinda hosadagi uttiddu. I live by faith. Nanu baalodu nambikeyinda. Say with me, I am born again by faith. Again by faith I made righteous by faith and I live by faith hallelujah read again what paul said here paul and heard mat odandre galatians chapter 2 galati 2 we'll read verse 20 20 galatians 2 20 galati 2 20 I have been crucified with Christ and I no longer live but christ lives in me this life I live in the body I live by the law of Moses. How do I live by law? Okay, everybody read loudly. I'll say 1, 2, 3. Everybody should read. Okay? 2:20. 1, 2, 3. Come on. Christanam dikshilbe khaki thodi dene. Innu jeevison naan alla. Christanam nan jeevisthan. Ik shariradalliruva naan. Jeevisvad hegan devakumar mel nambike illale. Hallelujah. Hallelujah. The life I now live, I live by faith in the Son of God who loved me and gave himself for me. Nannan preethis nanagagi oppisikotta aathana melana nambikeyindale nanu iga badukuttidene. Can you hear a loud amen? Atti amen. You know the old Rambabu? Hale Rambabu avaru under curse shapaga adhinavagi because I did not follow the law I was cursed nanu dharma shastra palisilla adakke shapagrasta that Rambabu aa Rambabu crucified with Christ kristanondige siluva hakalpatte he is gone athanu hodnu this new one ee hosabanu I live by the faith in the Son of God Jesus Christ athana yesu kristana melana nambikeyinda badukodu can hear a loud amen amen say with me I am righteous by faith righteous by faith and I live by faith hallelujah 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 whatever paul says here ಏನೇ ಹೇಳಿದ್ರು you know he says very clearly he says I live by the faith in Son of God ಬಹಳ ಸ್ಪಷ್ಟವಾಗಿ ಆತನ ಇಲ್ಲಿ ಹೇಳ್ತಿನ್ರೆ ನಾನು ಜೀವಿಸೋದು ಹೇಗಂದ್ರೆ ದೇವಕುಮಾರನ ಮೇಲಿನ ನಂಬಿಕೆಯಿಂದಲೇ can you hear loud amen ಕಟ್ಟಿ ಆಮೆನ್ hallelujah hallelujah that's why paul said ಅದಕ್ಕೆ ಪೌಲನ್ ಹೇಳ್ತಾನೆ you heard about all these things ಎಲ್ಲ ಕೇಳಿಸ್ಕೊಂಡ್ರಿ now I want to talk about two women ಈಗ ಇಬ್ಬರು ಸ್ತ್ರೀಯರ ಬಗ್ಗೆ ಮಾತಾಡ್ತೀನಿ two gardens ಎರಡು ತೋಟಗಳು two trees ಎರಡು ಮರಗಳು two ministries ಎರಡು ಸೇವೆಗಳು two sons ಎರಡು ಪುತ್ರರು two women ಎರಡು ಸ್ತ್ರೀಯರು hallelujah hallelujah who are the two women ಯಾರು come with me galatians 4:21 galatians 4:21 tell me you who want to be under the law are you not aware of what the law says ಧರ್ಮಶಾಸ್ತ್ರಾಧೀನರಾಗುವುದಕ್ಕೆ ಮನಸ್ಸುಳ್ಳವರೇ ಧರ್ಮಶಾಸ್ತ್ರಕ್ಕೆ ಕಿವಿಗೊಡುವುದಿಲ್ಲವೋ ನನಗೆ ಹೇಳ್ರಿ ಫಾರ್ ಇಟ್ ಇಸ್ ರಿಟನ್ ದಟ್ ಫಾರ್ ದಟ್ ಎಬ್ರಹಾಮ್ ಆರ್ ಟೂ ಸನ್ಸ್ ಒನ್ ಬೈ ಎ ಸ್ಲೇವ್ ವುಮನ್ ಅದರ್ ಬೈ ಎ ಫ್ರೀ ವುಮನ್ ಅದರಲ್ಲಿ ಬರೆದಿರುವುದೇನೆಂದರೆ ಅಬ್ರಹಾಮನಿಗೆ ಇಬ್ಬರು ಮಕ್ಕಳಿದ್ದರು ಒಬ್ಬನು ತೊತ್ತಿನಿಂದ ಹುಟ್ಟಿದವನು ಒಬ್ಬನು ಧರ್ಮಪತ್ನಿಯಿಂದ ಹುಟ್ಟಿದವನು ಹಿಸ್ ಸನ್ ಬೈ ದ ಸ್ಲೇವ್ ವುಮನ್ was born in ordinary way but the son by the free woman was born as a result of a promise tottina maganu swabhavikavagi hutidanu dharmapatniya maganu vaagdhanada phalavagi hutidanu these things may be taken figuratively for the women represent two covenants one covenant is from mount sinai and bear children who are to be slaves this is hagar ಈ ಸಂಗತಿಗಳು ಉಪಮಾನವಾಗಿವೆ ಹೇಗೆಂದರೆ ಆ ಇಬ್ಬರು ಸ್ತ್ರೀಯರು ಎರಡು ಒಡಂಬಡಿಕೆಗಳೇ ಒಂದು ಒಡಂಬಡಿಕೆ ಸೀನಾಯಿ ಪರ್ವತದಿಂದ ಉತ್ಪನ್ನವಾಗಿ ದಾಸತ್ವದಲ್ಲಿರಬೇಕಾದ
ಮಕ್ಕಳನ್ನು ಹೆರುವಂತದ್ದು ಅದು ಅದೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲುಕ್ ಅಟ್ ಮೀ, ನನ್ನ ಕಡೆ ನೋಡಿ. ಅಬ್ರಹಾಮ್ ಹ್ಯಾಡ್ ಟೂ ವೈಫ್ಸ್. ಅಬ್ರಹಾಮನಿಗೆ ಎರಡು ಹೆಂಡತಿಯರು ಇದ್ದರು. ಸೇರಾ, ಸಾರಳು, ಹೇಗರ್. ಹಾಗರ್, ಎಸ್ ಆರ್ ನೋ? ಹೌದಲ್ರಿ, ಎಸ್ ಆರ್ ನೋ? ಹೌದಲ್ರಿ. ನೌ ಈಗ Paul says, Paulen hertane, these two women represent two covenants. ee ibbaru striyaru ibbaru vadambadikegalannu pratinidhisuttare. Hagar, Hagarulu represent a covenant of old covenant, which is give birth to son of slavery. ee ondu dasatvada makkalannu hadiyuvante madidanta hale vadambadikeyanu suchistade. That means everybody under the law are all in slavery. andre dharma shastra adhinavadavarellaru dasatvada kelage. But the second woman, adre erne stri, the child born to her, aakege huttidanta magu was born out of the promise. adu vaagdhanadinda huttiddu. Can hear an amen? Amen. Hallelujah, hallelujah. The first one born of the flesh and slavery, modalnedu aa daasatva maamsadalli huttidanta. Second is born of the promise, ernedu vaagdhanadinda huttiddu. Can hear a loud amen? Amen. Hallelujah, hallelujah. And now listen to this carefully. idanna lakshya kottu. Some people say, yaro heltare, ramabana, ramabana, we will allow both to stay together. ippuru ottige iruvante navu anumatisteve. We'll keep the law also, niyamanu ittkolteve. We'll keep the grace also, roopenu ittkolteve. Both we will keep together, eradu ottige ittkolteve. Look what the Bible says here. Bible enu helutha nodi. Look what the Bible says here. Bible enu helutha nodri. We'll read verse 26. 26. But the Jerusalem that's above is free, she is our mother, for it is written, be glad, O barren woman who bears no children, break forth and cry aloud, you who have no labor pain, because more are children of desolate women than who has a husband. ಆದರೆ ಮೇಲನೆ ಯೆರೂಸಲೇಮ್ ಎಂಬವಳು ಸ್ವತಂತ್ರವಳು, ಇವಳು ನಮಗೆ ತಾಯಿ, ಹೆರದ ಬಂಜಿಯ ಆನಂದವಾಗಿರು, ಪ್ರಸವ ವೇದನೆ ಇಲ್ಲದವಳೇ ಸ್ವರವೆತ್ತಿ ಕೂಗು, ಗಂಡನುಳ್ಳವಳಿಗಿಂತ ಗಂಡ ಬಿಟ್ಟವಳಿಗೆ ಮಕ್ಕಳು ಹೆಚ್ಚು. ವರ್ಸ್ 28. Now you brothers are like Esau, children of the law. Sahodarare, naavu iga Esavanante naavu niyamada phalavagideve. Is it saying the Bible? Bible nalli angidiya? Hello, is it in the Bible? Bible nalli idiya? Bible says here, Bible illi helide, now you brothers like Isaac are children of promise. Sahodarare, naavu Isaakanante vaagdanada phalavagi huttida makkalu. Hallelujah, hallelujah. Say with me, I am a child of the promise. Say loudly, I am the child of the promise. Say it again, I am a child of the promise. Promise. I am not a child of the slave. I am not the child of the slave. I am the child of the promise. Can you hear a loud amen? Amen. Anna kannada kelisrana, kannada kelisrana. Nanu vaagdanada palavagidene, nanu dasatvada palavagilla. Jora gelri, jora gelri. Gattige, nanu vaagdanada palavagidene, ನಾನು ದಾಸತ್ವದ ಫಲವಾಗಿಲ್ಲ. ಗಿವ್ ಜೀಸಸ್ ಅ ಕ್ಲಾಪ್ ಅಂಡ್ ಪ್ರೈಸ್ ದಿ ಲಾರ್ಡ್. ಯೇಸುಗೆ ದೊಡ್ಡ ಚಪ್ಪಾಳೆ ಸ್ತೋತ್ರ. ನೌ ಲುಕ್ ಅಟ್ ಮೀ, ನನ್ನ ಕಡೆ ನೋಡಿ. ಯು ನೋ ವೈ ಆಮ್ ಬ್ರಿಂಗಿಂಗ್ ದಿಸ್? ಇದನ್ನ ಯಾಕೆ ನಾನು ತರ್ತಿದ್ದೇನೆ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಾಟ್ ಐ ಆಮ್ ಸೇಯಿಂಗ್. ಬಹು ಪ್ರಾಮುಖ್ಯ ನಾನು ಹೇಳೋದು. ದಿಸ್ ವಿಲ್ ಸೆಟ್ ಅ ಫೌಂಡೇಶನ್ ಫಾರ್ ನೆಕ್ಸ್ಟ್ teaching how we are going to walk in freedom in grace. Now krupeyalli swatantravagi nadiyodu hege annodakke yu astivara. Now we are not slave. Now gulamaralla. What's the meaning of slave? Gulamara artha enu? Slave means gulam andre no freedom, swatantravilla. Yes or no? Haudalri, listen to me, kelisukolli. Not servant andre sevakan alla, slave. ದಾಸನು. ಬಿಗ್ ಡಿಫ್ರೆಂಟ್ ಸರ್ವೆಂಟ್ ಅಂಡ್ ಸ್ಲೇವ್. ಸೇವಕನಿಗೂ ಗುಲಾಮನಿಗೂ ದೊಡ್ಡ ವ್ಯತ್ಯಾಸ. ಸರ್ವೆಂಟ್ ವಿಲ್ ವರ್ಕ್ ಫಾರ್ 7-8 ಅವರ್ಸ್ ಅಂಡ್ ಗೋ ಬ್ಯಾಕ್ ಹೋಮ್. 7-8 ತಾಸು ದಾಸರು ಕೆಲಸ ಮಾಡಿ ಹೋಗ್ಬಿಡ್ತಾರೆ. ಸ್ಲೇವ್ ಆದ್ರೆ ಗುಲಾಮ 24/7 ದೇ ಹ್ಯಾವ್ ಟು ಲಿಸನ್ ಟು ವಾಟ್ ಯು ಸೇ. 24 ತಾಸು ಮತ್ತು 7 ದಿವಸ ಅವರು ಕೇಳಿಸ್ಕೊಂಡು ಇರಲೇಬೇಕು. ಗುಲಾಮ ಪುಟ್ ಚೈನ್ಸ್, ಸರ್ಪಣೆ ಹಾಕಿಡ್ತಾರೆ. ದೇ ಹ್ಯಾವ್ ನೋ ಫ್ರೀ ವಿಲ್, ಅವರಿಗೆ ಸ್ವತಂತ್ರ ಚಿತ್ತಿ ಇಲ್ಲ. ಆಲ್ವೇಸ್ ಸಂಬಡಿ ವಿತ್ ಸ್ಟಿಕ್ ಕಂಟ್ರೋಲ್ ದೆಮ್, ದೇ ಶುಡ್ ಡೂ ಇಟ್. ಯಾವಾಗಲೂ ಒಂದು ಕೋಲ್ ಇಟ್ಕೊಂಡು ನಿಯಂತ್ರಿಸ್ತಾರೆ, ಅವ್ರು ಮಾಡ್ಕೊಂಡು ಇರಲೇಬೇಕು. ದಟ್ ಈಸ್ ಕಾಲ್ಡ್ ಸ್ಲೇವ್. ಅದೇ ಗುಲಾಮತನ. ಹಲ್ಲೆಲೂಯಾ, ಹಲ್ಲೆಲೂಯಾ.
We are not children of slavery. ನಾವು ಗುಲಾಮಗಿರಿಯ ಮಕ್ಕಳಲ್ಲ. Can you hear an amen? Amen. That means andre nothing can make you slave. ಯಾವುದು ಕೂಡ ನಿಮ್ಮನ್ನು ಗುಲಾಮರಾಗಿ ಮಾಡಲಿಕ್ಕೆ ಆಗಲ್ಲ. Only those who are under the law, ನಿಯಮಕ್ಕೆ ಕೆಳಗಿದ್ದವರು ಮಾತ್ರ, they are the people controlled by this sin, that sin, this problem and that problem. ಈ ಸಮಸ್ಯೆ ಆ ಸಮಸ್ಯೆ ಈ ಪಾಪ ಆ ಪಾಪದಿಂದ ನಿಯಂತ್ರಿಸಲ್ಪಡ್ತಾರೆ. Because they are children of the slavery. ಯಾಕಂದ್ರೆ ಗುಲಾಮಗಿರಿಯ ಮಕ್ಕಳವರು. But we are, ಆದ್ರೆ ನಾವು, children of the promise. ನಾವು ವಾಗ್ದಾನದ ಫಲ. Can you hear the loud amen? ಗಟ್ಟಿ ಆಮೆನ್. Hallelujah. Hallelujah. That is why, ಅದಕ್ಕೆ, nothing can make you a slave. ಯಾವುದು ನಿಮ್ಮನ್ನು ದಾಸರಾಗಿ ಮಾಡ್ಲಿಕ್ಕೆ ಗುಲಾಮ. Say with me, I am not a child of the slave. I am a free child. Hallelujah. 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 That is why sickness cannot control you. At karan roga namma niyantrisalikagalla. Sin cannot control you. Paapa namma niyantrisalikagalla. Curse cannot control you. Shapa namma niyantrisalikagalla. Poverty cannot control you. Badathana namma niyantrisalikagalla. Why? Yake? You don't belong to slave woman. Neevu gulama strige serilla. You belong to sons of promise. ವಾಗ್ದಾನ ಮಕ್ಕಳಿಗೆ ಸೇರಿದಿರಿ. Can hear a loud amen. ಗಟ್ಟಿ ಆಮೆನ್. Hallelujah. Hallelujah. If you don't know this, ಇದು ನಿಮ್ಗೆ ಗೊತ್ತಿಲ್ಲದಿದ್ರೆ, the devil will deceive you saying, ಸೈತಾನ ನಿಮ್ಮನ್ನು ವಂಚಿಸ್ತಾನೆ ಹೇಳಿ, you cannot come out of the sin. ಈ ಪಾಪದಿಂದ ಹೊರಗೆ ಬರ್ಲಿಕ್ಕೆ ಆಗಲ್ಲ. You cannot. ನಿಮ್ಗೆ ಆಗಲ್ಲ. You are a slave. ನಿನ್ ಗುಲಾಮ. That means ಅಂದ್ರೆ you cannot control, you cannot stop from smoking. Nin dhoomapana madodinda niyantrisagagalla. You are a slave. Nin gulama. You cannot control yourself from drinking. Nin madhyapanadinda niyantrisalikagalla. You cannot control yourself from doing this. Idanna madodrinda niyantrisagagalla. This sin I cannot control. Ee paapa nanige niyantrisagagalla. Why? Yake? You think you are a slave. Yake nin ankondi nin gulama. But the good news is, adra shubhavarthe, when you follow Jesus, yesu nimbalisidre, you are not under the law, under the slave woman. ನೀನು ನಿಯಮ ಕೆಳಗಿಲ್ಲ, ಗುಲಾಮ ಸ್ತ್ರೀ ಕೆಳಗೂ ಇಲ್ಲ. ಯು ಆರ್ ಎ ಚೈಲ್ಡ್ ಆಫ್ ದ ಪ್ರಾಮಿಸ್. ವಾಗ್ದಾದ ಮಗು. ಹಲ್ಲೆಲೂಯಾ. 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 ಕಮಾನ್, ಗಿವ್ ಜೀಸಸ್ ಎ ಕ್ಲಾಪ್. ಯೇಸುವಿಗೆ ದೊಡ್ಡ ಚಪ್ಪಾಳೆ. ಕಮಾನ್, ಗಿವ್ ಜೀಸಸ್ ಎ ಕ್ಲಾಪ್ ಫಾರ್ ಪ್ರೈಸ್ ಆಫ್ ಲಾರ್ಡ್. ಯೇಸುವಿಗೆ ದೊಡ್ಡ ಚಪ್ಪಾಳೆ ಸ್ತೋತ್ರ. ಲುಕ್ ಅಟ್ ವಾಟ್ ಪಾಲ್ ಸೇಸ್ ಹಿಯರ್. ಪೌಲನು ಇಲ್ಲಿ ಹೇಳೋದು ನೋಡಿ. ಲುಕ್ ವಾಟ್ ಗಾಡ್ಸ್ ವರ್ಡ್ ಸೇಸ್. ದೇವರ ವಾಕ್ಯ ಹೇಳೋದು ಅಮೇಜಿಂಗ್ ಹಿಯರ್. ಅತಿಶಯ ರೀಲಿ. ವರ್ಸ್ 29. 29ನೇ ವಚನ. At that time the son born in the ordinary way persecuted the son born by the power of the spirit. It is the same now. ಆದರೆ ಪೂರ್ವದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿದವನು ದೇವರಾತ್ಮ ಬಲದಿಂದ ಹುಟ್ಟಿದವನನ್ನು ಹಿಂಸೆ ಪಡಿಸುತ್ತಿದ್ದಂತೆಯೇ ಈಗಲೂ ಅದೇ. ಎನಿಬಡಿ ಟೀಚ್ ಆನ್ ಗ್ರೇಸ್ ದ ಹೋಲ್ ವರ್ಲ್ಡ್ ವಿಲ್ ಕಂಡೆಮ್ ದೆಮ್. ಯಾರೇ ಕೃಪೆ ಬಗ್ಗೆ ಬೋಧಿಸಿದ್ರೆ ಇಡೀ ಲೋಕನೇ ಅಪರಾಧಿ ಅಂತ ದೂಷಿಸ್ತದೆ. ರಾಮ್ಬಾಬು ಈ ಟೀಚಿಂಗ್ ಗ್ರೇಸ್ ಅಂಡ್ ಟೆಲ್ಲಿಂಗ್ ಪೀಪಲ್ ಟು ಗೋ ಆನ್ ಸಿನ್. ರಾಮ್ಬಾಬು ಅವರು ಕೃಪೆ ಬಗ್ಗೆ ಬೋಧಿಸೋದು ಜನರನ್ನು ಹೋಗಿ ಪಾಪ ಮಾಡು ಅಂತ ಹೇಳ್ದಂಗೆ. ಈ ಇಸ್ ನಾಟ್ ಸೇಯಿಂಗ್ ಯು ಶಾಲ್ ನಾಟ್, ಯು ಶಾಲ್ ನಾಟ್, ಯು ಶಾಲ್ ನಾಟ್. ಅದನ್ನ ಮಾಡಬೇಡ 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 ಅಂತ ಅವ್ರು ಹೇಳ್ತಾ ಇಲ್ಲ. ಈ ಇಸ್ ನಾಟ್ ಡೂಯಿಂಗ್ ಇಟ್. ಹೌದು, ಅದನ್ನ ಮಾಡ್ತಾ ಇಲ್ಲ. ಸನ್ ಬಾರ್ನ್ ಆಫ್ ಅ ಸ್ಲೇವ್ ವುಮನ್ ವಿಲ್ ಆಲ್ವೇಸ್ ಪರ್ಸಿಕ್ಯೂಟ್ ದ ಸನ್ ಬಾರ್ನ್ ಆಫ್ ದ ಪ್ರಾಮಿಸ್. ಈ ದಾಸಿಯಿಂದ ಗುಲಾಮಳಿಂದ ಹುಟ್ಟಿದಂತ ಆ ಪುತ್ರ ಯಾವಾಗಲೂ ಸ್ವತಂತ್ರವಾಗಿ ಹುಟ್ಟಿದಂತ ಮಕ್ಕಳನ್ನ ಹಿಂಸೆ ಕೊಡ್ತಾರೆ. ಪಾಲ್ ಸೇಸ್, ಅವನೇನ್ ಹೇಳ್ತಾನೆ, ಇಟ್ ಈಸ್ ನೌ, ಈವನ್ ನೌ ಆಲ್ಸೋ ಇಟ್ ಇಸ್ ಸೇಮ್ ವೇ. ಈಗಲೂ ಹಾಗೆ ಇದೆ ಅಂತ ಹೇಳ್ತಾನ್ರಿ. ಸೊ ವಾಟ್ ಟು ಡೂ, ಏನ್ ಮಾಡ್ಬೇಕು? ಇನ್ ದ ನೆಕ್ಸ್ಟ್ ವರ್ಸ್, ಮುಂದಿನ ವಾಕ್ಯ, ವರ್ಸ್ 30. 30ನೇ ವಚನ. ವಾಟ್ ಡಸ್ ದ ಸ್ಕ್ರಿಪ್ಚರ್ ಸೇ? ವಾಕ್ಯ ಏನ್ ಹೇಳ್ತದೆ? ಲೆಟ್ ದ ಸ್ಲೇವ್ ವುಮನ್ ಅಂಡರ್ ಸನ್ will them share the inheritance with the free woman and son. ದಾಸಿಯನ್ನು ಅವಳ ಮಗನನ್ನು ಅವರು ಸ್ವತಂತ್ರವಾಗಿ ಆ ಬಾಧ್ಯತೆ ಆಸ್ತಿಯಲ್ಲಿ ಭಾಗ ಮಾಡ್ಕೊಳ್ಳಿ. Let them live together happily. ಅವರು ಒಟ್ಟಾಗಿ ಸಂತೋಷವಾಗಿ ಬಾಳ್ಲಿ. Is it in the Bible? Bible nalli idiya? What does Paul say? Paul enu heltane? Look, he says, enu heltane nodri, what does scripture say? Get rid of the slave woman and her son, for the slave woman's son will never share the inheritance with the free woman's son. ಶಾಸ್ತ್ರವು ಏನು ಹೇಳ್ತದೆ? ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು. ದಾಸಿಯ ಮಗನು ಧರ್ಮಪತ್ನಿಯ ಮಗನೊಂದಿಗೆ ಎಷ್ಟು ಮಾತ್ರಕ್ಕೂ ಬಾಧ್ಯನಾಗಬಾರದು. Hallelujah. 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 That means ಅಂದ್ರೆ, if you follow law,
ನಿಯಮ ಹಿಂಬಾಲಿಸಿದ್ರೆ ಯು ಕ್ಯಾನ್ ನೆವರ್ ಎವರ್ ಟೇಕ್ ಪಾರ್ಟ್ ಇನ್ ದ ಪ್ರಾಮಿಸಸ್ ಆಫ್ ಜೀಸಸ್ ಕ್ರೈಸ್ಟ್ ಯೇಸು ಕ್ರಿಸ್ತನ ವಾಗ್ದಾನಗಳಲ್ಲಿ ನೀವು ಎಂದೂ ಬಾಧ್ಯರಾಗಲಿಕ್ಕೆ ಸಾಧ್ಯವಿಲ್ಲ ರಾಮಬಣ ರಾಮಬಣ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಸಂಡೇ ಮಂಡೇ ಲಾ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ನಿಯಮ ಟ್ಯೂಸ್ಡೇ ಐ ಹಿಯರ್ ಗ್ರೇಸ್ ಮಂಗಳವಾರ ಐ ಹಿಯರ್ ಅಬೌಟ್ ಗ್ರೇಸ್ ನಾನು ಕೃಪೆ ಬಗ್ಗೆ ಕೇಳ್ತೇನೆ ವೆನ್ಸ್ಡೇ ಐ ವಿಲ್ ಲಿವ್ ಅಬೌಟ್ ಗ್ರೇಸ್ ನಾನು ಬುಧವಾರ ಕೃಪೆ ಬಗ್ಗೆ ಬಾಳ್ತೇನೆ ಟ್ಯೂಸ್ಡೇ ವೆಡ್ನಸ್ಡೇ ಗ್ರೇಸ್ ಮಂಗಳವಾರ ಬುಧವಾರ ಕೃಪೆ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಸಂಡೇ ಮಂಡೇ ಲಾ ಗುರುವಾರದಿಂದ ಸೋಮವಾರ ತನಕ ನಿಯಮ both will balance together eradu navu samatulane maduva god's word says devaru vakya heltade get rid of the slave woman aa dasiya hengusan horage haaku can hear loud amen gatti amen hallelujah hallelujah get rid of the slave woman with her son aa dasi hengusannu aake maganondige horage haaku that means andre don't ever go to the law and the ministry that teaches you the law ಆ ನಿಯಮದ ಕೆಳಗೂ ಹೋಗ್ಬೇಡ್ರಿ ಆ ಒಂದು ನಿಯಮದ ಸೇವೆಯನ್ನು ಬೋಧಿಸುವ ಅದರ ಕೆಳಗೂ ಹೋಗ್ಬೇಡ್ರಿ ಡೋಂಟ್ ಗೋ ಟು ದ ಫ್ರೂಟ್ ಆಫ್ ದ ಮಿನಿಸ್ಟ್ರಿ ಆಫ್ ದ ಲಾ ಆಲ್ಸೋ ಆ ಒಂದು ನಿಯಮದ ಸೇವೆಯ ಬೋಧನೆಯ ಫಲಕ್ಕೂ ಹೋಗ್ಬೇಡ್ರಿ ವರ್ಸ್ 31 31ನೇ ವಚನ ದೇರ್ ಫೋರ್ ಬ್ರದರ್ಸ್ ವಿ ಆರ್ ನಾಟ್ ಚಿಲ್ಡ್ರನ್ ಆಫ್ ದ ಸ್ಲೇವ್ ವುಮನ್ ಬಟ್ ಆಫ್ ದ ಫ್ರೀ ವುಮನ್ ಸಹೋದರರೇ ನಾವು ದಾಸಿಯ ಮಕ್ಕಳಲ್ಲ ಧರ್ಮಪತ್ನಿಯ ಮಕ್ಕಳೇ ಆಮೆನ್ ಯೇಸುವಿಗೆ ದೊಡ್ಡ ಚಪ್ಪಾಳೆ ಸ್ತೋತ್ರ ಕಮ್ ಆನ್ ಗಿವ್ ಜೀಸಸ್ ಕ್ರೈಸ್ಟ್ ಪ್ರೈಸ್ ದಿ ಲಾರ್ಡ್ ಕರ್ತನಿಗೆ ಸ್ತೋತ್ರ ಸೊ ವಾಟ್ ಟು ಡೂ ನೌ ಈಗ ಏನ್ ಮಾಡಬೇಕು ಗಲೇಷಿಯನ್ಸ್ 5:1 ಗಲಾತಿ 5:1 ಇಟ್ಸ್ ಫಾರ್ ಫ್ರೀಡಮ್ ದಟ್ ಯು ಹ್ಯಾವ್ ಬೀನ್ ಸೆಟ್ ಫ್ರೀ ಸ್ಟ್ಯಾಂಡ್ ಫರ್ಮ್ ದೆನ್ and do not let yourself be bound burdened again by the yoke of slavery kristanu nammannu swatantradalli irisabekendu namage bidugade madidanu adaralli sthiravagi niliri dasatvada nogadalli tirigi sikkikollabedri hallelujah 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 jesus set us free yesu namannu bidugade madidru don't go back again to the bondage matte hindirigi dasatvakke hogbeda can you hear loud amen gatti amen hallelujah hallelujah that means andre you hear freedom here illi swatantra ninnu kelbitu and go back and live as a slave again matte ninnu dasavagi jeevisuvantaddu never do that adannu maadlebeda christ has set me free kristanu nannannu swatantravagi ಮಾಡಬೇಕು ಕ್ಯಾನ್ ಹಿಯರ್ ಲೌಡ್ ಆಮೆನ್ ಗಟ್ಟಿ ಆಮೆನ್ ಸೇ ವಿತ್ ಮಿ ಕ್ರೈಸ್ಟ್ ಹ್ಯಾಸ್ ಸೆಟ್ ಮೀ ಫ್ರೀ ಸೆಕೆಂಡ್ ಕ್ರೈಸ್ಟ್ ಹ್ಯಾಸ್ ಸೆಟ್ ಮೀ ಫ್ರೀ ಐ ವಿಲ್ ನಾಟ್ ಗೋ ಬ್ಯಾಕ್ ಟು ಬಾಂಡೇಜ್ ಅಗೈನ್ ಸೆಡ್ ಅಗೇನ್ ಐ ವಿಲ್ ನಾಟ್ ಗೋ ಬ್ಯಾಕ್ ಟು ಬಾಂಡೇಜ್ ಅಗೈನ್ back to bondage again hallelujah 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 what are the bondages aa dasatva bandhana yenu how will they come ad hege bartade read the next verse mundina vakya mark my words I paul tell you that if you let yourself be circumcised christ will be of no value at all nodiri paulan emba nanu nimige ondannu helutene neevu sunnati maadisikondare ಕ್ರಿಸ್ತನಿಂದ ನಿಮಗೆ ಏನೂ ಪ್ರಯೋಜನವಿಲ್ಲ ದಟ್ ಮೀನ್ಸ್ ಅಂದ್ರೆ ವೆನ್ ಯು ಗೋ ಟು ಲಾ ನೀವು ನಿಯಮಕ್ಕೆ ಹೋದ್ರೆ ವಾಟ್ ಎವರ್ ಜೀಸಸ್ ಡಿಡ್ ಇಸ್ ಆಫ್ ನೋ ಯೂಸ್ ಫಾರ್ ಯು ಯೇಸು ಏನೆಲ್ಲ ಮಾಡಿದ್ರು ಅದು ನಿಮಗೆ ಉಪಯೋಗನೇ ಇಲ್ಲ ಹಲ್ಲೆಲೂಯಾ ಹಲ್ಲೆಲೂಯಾ ಟುಡೇ ಸೋ ಸ್ಯಾಡ್ ವೆನ್ ಯು ವಾಚ್ ಟಿವಿ they will talk about going to Israel they will talk about doing this in Israel you get Israel shawl you get Israel cloth you go to Israel on this festival day you go do this festival day that festival day I know they will tell you how to do in the TV they show you all that TV alli sakashtu Israel na vishayagalanna naavu dariskobeku aa habba divasalli hogbeku embadagi sakashtu bodhanegalu hallelujah 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 Bible says Bible helutte if you go to the law neevu niyamakke hodre Christ is of no use for Christ you Christ nim prayojane illa kayira loud amen gatti amen read the next verse mundina vakya the most dangerous word atyanta apayakariyada vakya look at me look kade nodi look at me nodi nan kade nodi I told you nan helade how you can lose the grace hege krupe kalkobodu anta how you will not lose the grace hege krupe kalkollik agalla anta I said nan helide you will not lose the grace when you sin papa maadidre neevu krupe kalkolladilla anta did you say it or not howdalri ha did you say it or not edna illa yes
You will never lose the grace when you sin. Papa maadadaga neevu krupe kalkolalla. You know, a woman of God said like this. Obba deva manushi hige helidru. She committed a sin. Avaru papa maadidru. Some sin she did. Eno maadidru. People say, oh, she fell away from grace. Oh, avaru krupe inda bidu bitra anta. She said, I didn't fall away from grace. Naan krupeyinda bidlilla. I fell in grace. Naan krupeyalli bidbitte. Amen. Hallelujah. Hallelujah. You don't fall out of grace. Krupe horage bidala. You fall in grace. Krupe olage bidthiri. Why? Yake? Prodigal son story we heard. Yake naavu kelisikondi tappi hod magan kathe. He went away from the father. Tandeyinda horage hoda. He took the inheritance. Aa baadhyate tagonda. He was son. Avan magane. He left the father. Tande bitta. He was a son. Innu magane. He went away. Doora hoda. He was a son. Innu magane. With the pigs. Aa handigalondige. He was a son. Innu magane. Dirty clothes. Aa holsu batte. He was a son. Innu magane. Came back. Indiriga banda. He was a son. Innu magane. You don't lose grace by falling into sin. ಪಾಪದಲ್ಲಿ ಬೀಳೋದ್ರಿಂದ ನೀವು ಕೃಪೆ ಕಳ್ಕೊಳ್ಳಲ್ಲ. ವೈ? ಯಾಕೆ? ಐ ನೀಡ್ ಗ್ರೇಸ್ ಟು ಕಮ್ ಬ್ಯಾಕ್ ಟು ಗಾಡ್ ವನ್ ಐ ಫಾಲ್ ಇನ್ ಟು ಸಿನ್. ಪಾಪದಲ್ಲಿ ಬಿದ್ದಾಗ ದೇವರ ಹತ್ರ ಹಿಂದಿರುಗಿ ಬರ್ಲಿಕ್ಕೆ ಮತ್ತೆ ನನ್ನ ಕೃಪೆ ಬೇಕು. ಎಸ್ ಆರ್ ನೋ? ಹೌದಲ್ರಿ. ಎಷ್ಟು ಜನ ಹೇಳ್ತೀರಿ, ನಾನು ಯೇಸು ಸ್ವಾಮಿ ನಂಬಿದ ಬಾಲ ಪಾಪ ಮಾಡಿದ್ದೀನಿ ಅನ್ನೋರ್ ಕೈ ತೋರಿಸ್ರಿ. ಆಫ್ಟರ್ ಬಿಲೀವಿಂಗ್ ಇನ್ ಜೀಸಸ್ ಐ ಸಿನ್ಡ್. ಕಮ್ ಆನ್, ಸೀ ದ ಶೋ ದ ಹ್ಯಾಂಡ್ಸ್ ಅಪ್. ಆಲ್ ದೋಸ್ ಹೂ ಸಿನ್ಡ್ ಆಫ್ಟರ್ ಬಿಲೀವಿಂಗ್ ಇನ್ ಜೀಸಸ್, ಕ್ಯಾನ್ ಯು ಸೀ ದ ಹ್ಯಾಂಡ್ಸ್ ಅಪ್? Keep the hands up like that. ಹಾಗೆ ಕೈ ಇಟ್ಕೊಂಡ್ರೆ. Keep the hands like that. ಹಾಗೆ ಕೈ ಇಟ್ಕೊಂಡ್ರೆ. If grace leaves you when you sin, ಅಪ್ಪ ಮಾಡಿದಾಗ ನಿ ಕೃಪೆ ನಿಮ್ಮನ್ನು ಬಿಟ್ಟು ಹೋದ್ರೆ, then how do you think you came back to Jesus again? ಮತ್ತೆ ನೀವು ಯೇಸುವಿನ ಕಡೆ ಹೇಗ್ ಬಂದಿರ ಅನ್ಕೊಳ್ತೀರಿ? Grace brought you back. ಕೃಪೆನೆ ಹಿಂದಿರುಗಿ ತಂದದ್ದು. Give Jesus for the grace. Clap. Give the clap for Jesus for the grace. ಕೃಪೆಗೆ, ಯೇಸುವಿನ ಕೃಪೆಗೆ ದೊಡ್ಡ ಚಪ್ಪಾಳೆ. Hallelujah. 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 Sin will never take away grace from you. ಪಾಪವು ಕೃಪೆಯನ್ನು ನಿಮ್ಮಿಂದ ಎಂದೂ ತೆಗೆದುಹಾಕಲ್ಲ. Then how do I lose the grace? ಹಾಗಾದ್ರೆ ಹೇಗೆ ನಾನು ಕೃಪೆ ಕಳ್ಕೊಳ್ತೇನೆ? Only one dangerous way. ಒಂದು ಅಪಾಯಕಾರಿ ಮಾರ್ಗ. Read the next verse. ಮುಂದಿನ ವಾಕ್ಯ. We will read verse 4. ನಾಲ್ಕನೇ ವಚನ. You who are trying to be justified by the law have been alienated from Christ. You have fallen away from grace. ನಿಮ್ಮಲ್ಲಿ ಯಾರ್ಯಾರು ಕರ್ಮ ಮಾರ್ಗಗಳಿಂದ ನೀತಿವಂತರಾಗಬೇಕೆಂದಿರುತ್ತಾರೋ ಅವರು ಕ್ರಿಸ್ತನಿಂದ ಅಗಲಿ ಹೋದರು, ಕೃಪಾಶ್ರಯದೊಳಗಿಂದ ಬಿದ್ದು ಹೋದರು. Hallelujah. Hallelujah. ನಿಮ್ಮ ಕರ್ಮ ಮಾರ್ಗಗಳು ಅಂದ್ರೆ, ಐ ರೆಡ್ 20 ಚಾಪ್ಟರ್ಸ್ ಆಫ್ ಬೈಬಲ್, ಐ ಪ್ರೇಡ್ 40 ಅವರ್ಸ್, ಐ ಫಾಸ್ಟೆಡ್ 26 ಡೇಸ್, ಐ ವೇರ್ ವೈಟ್ ಅಂಡ್ ವೈಟ್, I don't wear gold, I do this, I do that, I do this, by all this I did all this, all the karma margalu, all the good works I did, all this I did. Nanu idannu madide, upvasa madide, bible ishtada sodde, bili bili vastra dariskonde, emanta ella karma margalu. When you trust in that, adala nambikittaga, about you, on your good works, ninna satkarya, then comes. ಆಮೇಲೆ ಬರ್ತದೆ. ವಾಟ್ ಹ್ಯಾಪನ್? ಏನಾಗ್ತದೆ? ನಂಬರ್ ಒನ್, ಮೊದಲನೇದು, ಯು ಆರ್ ಏಲಿಯನೇಟೆಡ್ ಫ್ರಮ್ ಕ್ರೈಸ್ಟ್. ಕ್ರಿಸ್ತನಿಂದ ಅಗಲಿ ಹೋದಿರಿ. ಅಂಡ್ ವೆನ್ ಯು ಏಲಿಯನೇಟ್ ಫ್ರಮ್ ಕ್ರೈಸ್ಟ್, ಕ್ರಿಸ್ತನಿಂದ ಅಗಲಿ ಹೋದ್ಮೇಲೆ, ಯು ಫಾಲ್ ಫ್ರಮ್ ಗ್ರೇಸ್, ಕೃಪೆಯಿಂದ ಬಿದ್ದು ಹೋಗ್ತೀರಿ. ಹಲ್ಲೆಲೂಯ. ಹಲ್ಲೆಲೂಯ. ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡಿಕೊಳ್ಳಿ. ಡಿಪೆಂಡಿಂಗ್ ಆನ್ ಯುವರ್ ಗುಡ್ ವರ್ಕ್ಸ್ ಅಂಡ್ ದ ಲಾ ಈಸ್ ನಾಟ್ ಸಮಥಿಂಗ್ ಸಿಲ್ಲಿ. ನಿಯಮದ ಮೇಲೆ ಮತ್ತು ನಿಮ್ಮ ಸತ್ಕಾರ್ಯಗಳ ಮೇಲೆ ಆತುಕೊಳ್ಳುವಂಥದ್ದು ಹಗುರ ಅಂತ ತಿಳ್ಕೊಬೇಡಿ. ದಟ್ ವಿಲ್ ಮೇಕ್ ಯು ಟು ಲೂಸ್ ದ ಗ್ರೇಸ್ ಆಫ್ ಗಾಡ್. ದೇವರ ಕೃಪೆಯನ್ನೇ ಕಳ್ಕೊಳ್ಳುವಂಗೆ ಮಾಡಿಬಿಡ್ತಾರೆ. ಒನ್ ಥಿಂಗ್ ವಿಲ್ ಮೇಕ್ ಯು ಟು ಲೂಸ್ ದ ಗ್ರೇಸ್ ಆಫ್ ಗಾಡ್. ಒಂದೇ ವಿಷಯ ದೇವರ ಕೃಪೆ ಕಳ್ಕೊಳ್ಳೋಂಗೆ ಮಾಡೋದು, ಲಾ, ನಿಯಮ. ವೆನ್ ಯು ಗೆಟ್ ಇನ್ ಟು ದ ಲಾ, ನಿಯಮಕ್ಕೆ ಸೇರಿದಾಗ, ಯು ಲೂಸ್ ದ ಗ್ರೇಸ್ ಆಫ್ ಗಾಡ್, ನೀವು ದೇವರ ಕೃಪೆ ಕಳ್ಕೊಳ್ತೀರಿ. ಕ್ಯಾನ್ ಯು ಹಿಯರ್ ಮೀ? ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. Now tell me, ಈಗ ಹೇಳಿ, ಕ್ಯಾನ್ ಲಾ ಅಂಡ್ ಗ್ರೇಸ್ ಲಿವ್ ಟುಗೆದರ್? ಈಗ ನಿಯಮ ಕೃಪೆ ಒಂದಾಗಿ ಇರ್ಲಿಕ್ಕೆ ಸಾಧ್ಯನಾ? ಹಾ, ನೋ, ಇಲ್ಲ. Then why people say Rambabu don't teach on grace? ಹಾಗಾದ್ರೆ ಜನರು ರಾಮಬಾಬು ಅವರೇ ಕೃಪೆ ಬಗ್ಗೆ ಬೋಧಿಸಬೇಡ ಅಂತ ಯಾಕೆ ಹೇಳ್ತಾರೆ? People who teach the law, ಈ ನಿಯಮ ಬಗ್ಗೆ ಬೋಧಿಸುವಂತವರು, listen to their preaching, ಚೆನ್ನಾಗಿ ಕೇಳಿಸ್ಕೊಳ್ಳೋರು ಪ್ರಸಂಗ, they will never talk about Jesus. ಯೇಸುವಿನ ಬಗ್ಗೆನೇ ಮಾತಾಡಲ್ಲ ಅವರು. They will only talk about what to do, what not to do. If so and so did this, this happened. So and so did not do this, this happened. This do. They will never talk on what Jesus did. It's all what you did, what you didn't. What you did, what you didn't. Jesus is gone away. ಯೇಸು ಏನ್ ಮಾಡ್ರಿ ಇದನ್ನಂತ ಮಾತಾಡಲ್ಲ. ಇದನ್ನ ಮಾಡು, ಅದನ್ನ ಮಾಡು, ಅವ್ರು ಏನ್ ಮಾಡಿದ್, ಇದನ್ನ ಮಾಡಿಲ್ಲ ಅನ್ನುವಂಥದ್ದು ಯೇಸು ಇಲ್ಲವೇ ಇಲ್ಲ. When I depend on that,
ಅದರ ಮೇಲೆ ನಾನು ಆತ್ಕೊಂಡ್ರೆ ಐ ಆಮ್ ಏಲಿಯನೇಟೆಡ್ ಫ್ರಮ್ ಕ್ರೈಸ್ಟ್ ನಾನು ಕ್ರಿಸ್ತನಿಂದ ಅಗಲಿ ಹೋಗ್ಬಿಟ್ಟೆ ಅಂಡ್ ಐ ಫಾಲ್ ಅವೇ ಫ್ರಮ್ ಗ್ರೇಸ್ ನಾನು ಕೃಪೆಯಿಂದ ಬಿದ್ದೇ ಹೋಗ್ತೀನಿ ಗಾಡ್ ಫರ್ಬಿಡ್ ಐ ಲೂಸ್ ದ ಗ್ರೇಸ್ ಆಫ್ ಗಾಡ್ ನಾನು ದೇವರ ಕೃಪೆಯನ್ನು ಆ ರೀತಿಯ ಕಳ್ಕೊಳ್ಳದಂತೆ ದೇವರು ನನಗೆ ಸಹಾಯ ಮಾಡಲಿ ಹಲ್ಲೆಲೂಯಾ 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 ಸೇ ವಿತ್ ಮೀ ಲಾರ್ಡ್ ಜೀಸಸ್ ಲಾರ್ಡ್ ಜೀಸಸ್ ಥ್ಯಾಂಕ್ ಯು ಫಾರ್ ಯುವರ್ ವರ್ಕ್ ಫಾರ್ ಯುವರ್ ವರ್ಕ್ ಥ್ಯಾಂಕ್ ಯು ಫಾರ್ ಯುವರ್ ಗ್ರೇಸ್ ಥ್ಯಾಂಕ್ ಯು ಫಾರ್ ಯುವರ್ ಗ್ರೇಸ್ ಮೈ ಫೇತ್ ಇಸ್ ಇನ್ ಯು My faith is in what you did. My faith is in what you Lord did. Jesus. Lord Jesus. I am the son of the promise. I am the son of the promise. I am promise. A child of the promise. I am not the child of the slave. I am not under slavery. Not under slavery. I am under the promise. I'm under the promise. I belong to free woman. Belong to free woman. I don't belong to slave woman. Don't belong to slave. I belong to free woman. Christ has set me free. I will stand firm in the liberty. I will not put faith in my good works. I will put my faith in the work of Jesus Christ. I don't want to fall from grace. I want to live in grace. In Jesus' name. Jesus' name. Say loud amen. Come on, give the Lord a clap and praise the Lord. Now you understand why Paul was upset? ಪೌಲನು ಯಾಕೆ ಬೇಸರ ಅಂತ ಈಗ ಅರ್ಥ ಆಯ್ತಾ? Why Paul said if anybody teach any other gospel than this let him be cursed? ಈ ಸುವಾರ್ತೆ ಬಿಟ್ಟು ಬೇರೆ ಸುವಾರ್ತೆ ಸಾರಿದ್ರೆ ಅವನು ಶಾಪಗ್ರಸ್ತನಾಗ್ಲಿ ಅಂತ ಯಾಕೆ ಹೇಳ್ದ ಗೊತ್ತಾಯ್ತಾ? Why was Paul so upset? ಯಾಕೆ ಪೌಲನು ಅಷ್ಟು ಬೇಸರ? You know why people are so angry when a man of God teaches the grace of God? ದೇವ ಮನುಷ್ಯನು ದೇವರ ಕೃಪೆಯನ್ನು ಮಾತಾಡಿದಾಗ ಬೇರೆಯವರಿಗೆ ಯಾಕೆ ಅಷ್ಟೊಂದು ಕೋಪ ಗೊತ್ತಾ? The Bible says. ಬೈಬಲ್ ಹೇಳುತ್ತೆ. The word of grace will build me up. ದೇವರ ಕೃಪಾ ವಾಕ್ಯವು ನನ್ನನ್ನು ಕಟ್ಟುತ್ತದೆ. Hallelujah. Hallelujah. Grace will not pull you down to take you to sin. ಪಾಪಕ್ಕೆ ನಿನ್ನನ್ನು ಕೆಳಗಿಳಿಸಿ ತಗೊಂಡು ಹೋಗಲ್ಲ ಕೃಪೆ. Grace will build you. ಕೃಪೆ ಕಟ್ಟುತ್ತೆ. Say with me, I am built by the word of grace. Built by the word of grace. Say, I am built by the word of grace. By the word of grace. Say loudly, I am built by the word of grace. Built by the word of grace. Grace builds me. Grace builds me. Grace sets me free. Grace sets me free. Hallelujah. 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 Come on, give Jesus a clap and praise the Lord. Yesuvige dodda chappale stotra. Hands up to Jesus. Yesuvin kade kayetti. Every eye be closed. Ella kannagalu muchalapadu. Say with me. Anandi kel. Lord Jesus Christ. Lord Jesus. Say loudly, declare, Lord Jesus Christ. Lord Jesus Christ. I thank you for your work on the cross. Thank you for the work on the cross. Everything I have. Everything I have. Everything I am. Everything I am. It is because of what you did on the cross. Because of what you did on the cross. Lord Jesus. Lord Jesus. I thank you. Thank you. I am not justified by what I do. I'm not justified. I don't become righteous by what I do. Become righteous by what I do. I become righteous by what you did. Become righteous by what you did. My faith is in not my good works. My faith is not in my good works. My faith is in what you did on the cross. Faith is in what you did on the cross. I am crucified with Christ. I am crucified with Christ. I am crucified with Christ. The life I now live, life I now live, I don't live by faith in my good works. Don't live in faith in my good works. I live by the faith in the Son of God. I live in the faith of the Son of God. I don't belong to slave woman. Don't belong to slave woman. I belong to a free woman. Belong to free woman. I am not the child of the bondage. I'm not the child of the bondage. I am child of freedom. Freedom. It is for freedom Christ has set me free. It is for freedom Christ has set me free. I will stand firm in the freedom. I will stand firm in the freedom. I will not go to the law. I will not go to the law. I will not go to my good works. I will not go to my good works. I believe in what Jesus did. I believe in what Jesus did. I thank you, Jesus. I thank you, Jesus. I don't want to fall from grace. I want to live in grace. Grace that builds me up. Grace that builds me up. Which is the grace of Jesus Christ. The grace of Jesus Christ. Thank you, Jesus, for your grace.